ಏನಾಗ್ತಾ ಇದೆ ಎಲ್ಲ ಸುದ್ದಿಗಳನ್ನೇ ಮುಂದೆ ಇಡ್ತಾ ಇದ್ದೀವಿ. ಸೊ ಈಗ ಬೇಸಿಗೆ ಆರಂಭದಲ್ಲಿ ಒಂದು ಕಡೆಗಿದ್ರೆ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಇನ್ನೊಂದು ಕಡೆಗೆ, ಮೊಹಮ್ಮದ್ ನಾಶಿಪುಡಿ ಪೊಲೀಸ್ ಕಸ್ಟಡಿಗೆ. ಸೊ ಮೊಹಮ್ಮದ್ ನಾಶಿಪುಡಿಯನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಾಶಿಪುಡಿ ಒಂದು ದಿನ ಕಸ್ಟಡಿಗೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು. ಬೆಂಗಳೂರಿನ 31ನೇ ACMM ಕೋರ್ಟ್ನಿಂದ ಈಗ ಆದೇಶ ಬಂದಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೊಹಮ್ಮದ್ ನಾಶಿಪುಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನವನ್ನ ಒಪ್ಪಿಸಲಾಗಿದೆ. ಈಗ ನಾಶಿಪುಡಿಯನ್ನ ಒಂದು ದಿನ ಕಸ್ಟಡಿಗೆ ಯಾಕೆ ಪಡ್ಕೊಂಡಿದ್ದಾರೆ, ಹಲವು ರೀತಿಯಾದಂತಹ ಪ್ರಶ್ನೆಗಳು ನಾಶಿಪುಡಿ ವಿಚಾರದಲ್ಲಿ ಬಂದಿತ್ತು. ಅವರ ಊರಿಗೆ ಹೋದಾಗಲೂ ಕೂಡ ಅಲ್ಲಿ ಹಲವು ಅನುಮಾನಗಳು ಕೂಡ ಎದ್ದಿತ್ತು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದಂತಹ ವಿಚಾರದಲ್ಲಿ ಮೊಹಮ್ಮದ್ ನಾಶಿಪುಡಿ ಮತ್ತೆ ಪೊಲೀಸ್ ಕಸ್ಟಡಿಗೆ, ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನವನ್ನ ಈಗ ಒಪ್ಪಿಸಲಾಗಿದೆ. ನಾಶಿಪುಡಿ ಒಂದು ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ವಿಧಾನಸೌಧದ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡಕ್ಕೆ 39ನೇ ACMM ಕೋರ್ಟ್ನಿಂದ ಆದೇಶ ಬಂದಿದೆ. ಈಗ ಯಾಕೆ ಈ ಘೋಷಣೆಯನ್ನ ಕೂಗಿದ್ರು, ಇವರಿಗೆ ಕುಂಭಕ್ ಸಿಕ್ಕಿದ್ದು ಹೇಗೆ, ಯಾಕೆ ಆದೇಶದ ಬಗ್ಗೆ ಘೋಷಣೆಯನ್ನ ಕೂಗಿದ್ದಾರೆ, ಇವೆಲ್ಲವನ್ನ ಈಗ ಚರ್ಚೆ ಮಾಡಬೇಕು, ಇವೆಲ್ಲವನ್ನ ವಿಚಾರಣೆಯನ್ನ ಮಾಡಬೇಕಾಗಿದೆ. ಇಂಥ ಧೈರ್ಯ ಹೇಗೆ ಬಂತು ಇವರಿಗೆ, ಅಷ್ಟೊಂದು ಪ್ರೀತಿ ಇದ್ರೆ ಇವರನ್ನ ಅದೇ ದೇಶಕ್ಕೆ ಕಳಿಸ್ಕೊಡ್ಬೇಕು, ಅಂಥದ್ದೊಂದು ಮಾಡಿಬಿಡ್ಬೇಕು. ಯಾವ ದೇಶದ ಪರವಾಗಿ ಘೋಷಣೆಯನ್ನ ಕೂಗ್ತಾರೋ ಆ ದೇಶಕ್ಕೆ ಕಳಿಸ್ಬಿಡ್ಬೇಕು, ಏನಾದರೂ ಮಾಡ್ಕೊಂಡು ಹೋಗಿ ಅಂತ. ಬಟ್ ಅವರು ಸೇರಿಸ್ಕೊಳ್ಬೇಕಲ್ಲ, ನಿಯತ್ತೆ ಇಲ್ಲದೆ ಇರುವಂಥವ್ರನ್ನ ಆ ದೇಶಗಳು ಹೆಂಗೆ ಸೇರಿಸ್ಕೊಳ್ಳುತ್ತೆ. ಈ ದೇಶದಲ್ಲಿರುವಂಥ ಅನ್ನ ನೀರು ಆ ಗಾಳಿ ಎಲ್ಲ ಸೇವನೆ ಮಾಡಿಕೊಂಡಿರುವಂಥವ್ರು ಇಲ್ಲಿಗೆ ನಿಯತ್ತಿಲ್ಲದೇನೋ ಇನ್ನು ಅಲ್ಲಿಗೆ ಕಳಿಸ್ಕೊಟ್ರೆ ಆ ದೇಶದವ್ರಿಗೆ ನಿಯತ್ತಾಗಿರ್ತಾರೆ ಇವರು, ಅವರು ಅದನ್ನೇ ನೋಡ್ತಾರೆ. ನಿಯತ್ತೆ ಇಲ್ಲದೆ ಇರುವಂಥವ್ರು ಇಂಥವ್ರನ್ನೆಲ್ಲ ಯಾವ ದೇಶಗಳಾದರೂ ಸೇರಿಸ್ಕೊಳ್ಳುತ್ತೆ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಸೇರಿಸ್ಕೊಂಡಿರೋದು, ನಮ್ಮ ದೇಶದಲ್ಲೇ ಈ ರೀತಿಯಾಗಿರೋದು. ಬೇರೆ ದೇಶಗಳಾಗಿದ್ದಿದ್ರೆ ಇಂಥವ್ರು ಉಳಿತಾ ಇದ್ರ ಈಗ ಅಂತ ಹೋಗಿ ಕೂಗಬೇಕಾಗಿತ್ತು. ಅದೇ ಪಾಕಿಸ್ತಾನದ ಮೇಲೆ ಪ್ರೀತಿ ಇದೆಯಲ್ಲ, ಅದೇ ಪಾಕಿಸ್ತಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಇದೇ ಘೋಷಣೆಯನ್ನು ಭಾರತದ ಪರವಾಗಿ ಘೋಷಣೆಯನ್ನು ಕೂಗಬೇಕಾಗಿತ್ತು. ಸೊ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಪ್ರಕರಣದಲ್ಲೀಗ ಮೊಹಮ್ಮದ್ ನಾಶಿಪುಡಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇನ್ನಿಬ್ಬರು ಆರೋಪಿಗಳನ್ನು ಈಗ ಪೊಲೀಸ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಟ್ಟು ಮೂವರನ್ನು ಅರೆಸ್ಟ್ ಮಾಡಲಾಗಿತ್ತು. ಮೂವರಲ್ಲಿ ಒಬ್ಬರಿಗೆ ಪೊಲೀಸ್ ಕಸ್ಟಡಿ, ಇಬ್ಬರಿಗೆ ನ್ಯಾಯಾಂಗ ಬಂಧನ. ಸೊ ನಾಶಿಪುಡಿ ಒಂದು ದಿನ ಕಸ್ಟಡಿಗೆ ವಿಧಾನಸೌಧ ಪೊಲೀಸರು ಪಡ್ಕೊಂಡಿದ್ದಾರೆ. ಮೊಹಮ್ಮದ್ ನಾಶಿಪುಡಿಯನ್ನು ಪೊಲೀಸರು ಯಾಕೆ ಪಡ್ಕೊಂಡಿದ್ದಾರೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನು ಹೆಚ್ಚಿನ ರೀತಿಯಾದಂಥ ವಿಚಾರಣೆಯನ್ನು ಅಲ್ಲಿ ಮಾಡಬೇಕಾಗಿದೆ. ಕಾರಣ ಇನ್ನೂ ಮಾಹಿತಿಗಳು ಪಡ್ಕೊಳ್ಬೇಕಾಗಿದೆ. ಈಗ ಘೋಷಣೆ ಕೂಗಿರೋದಂತೂ ಗೊತ್ತಾಗಿದೆ. ಘೋಷಣೆ ಕೂಗಿದಂಥವ್ರು ಇವರೇ ಅವರ ಹೌದಾ ಅಲ್ವಾ ಅನ್ನುವಂಥದ್ದು ಇನ್ನೊಂದು ಮಾಡಬೇಕು. ವಾಯ್ಸ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ಈಗ ಇವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ. ಘೋಷಣೆ ಕೂಗೋಕ್ಕೆ ಇವ್ರು ಮೂರು ಜನ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರ ಏನು, ಇವೆಲ್ಲವೂ ಕೂಡ ಈಗ ವಿಚಾರಣೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿನೇ ಈಗ ಇಬ್ಬರಿಗೆ ನ್ಯಾಯಾಂಗ ಬಂಧನ, ಒಬ್ಬರಿಗೆ ಪೊಲೀಸ್ ಕಸ್ಟಡಿಗೆ ಈಗ ನೀಡಲಾಗಿದೆ. ಸೊ ಇನ್ನು ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುರಳೀಧರ್, ಈಗ ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ, ಈಗ ಒಬ್ಬರಿಗೆ ಪೊಲೀಸ್ ಕಸ್ಟಡಿ ಇಬ್ಬರಿಗೆ ನ್ಯಾಯಾಂಗ ಬಂಧನ, ಏನಿದು, ಏನು ಬೆಳವಣಿಗೆ ಆಗ್ತಾ ಇದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಬೆಂಗಳೂರಿನ 39ನೇ ACMM ನ್ಯಾಯಾಲಯ ಈಗ ಆದೇಶವನ್ನು ಕೊಟ್ಟಿದೆ. ಒಬ್ಬರಿಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದರೆ ಇಬ್ಬರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಒಬ್ಬರಿಗೆ ಪೊಲೀಸ್ ಕಸ್ಟಡಿ ಯಾಕೆ ಕೇಳಿದ್ದೆ ಆ ರೀತಿನ ಗೊತ್ತಿಲ್ಲ. ಈಗ ಹಲವು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಈ ಕಡೆಗೆ ನಾಶಿಪುಡಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹಲವು ಅನುಮಾನಗಳು ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಾಶಿಪುಡಿ ಮೇಲೇ ಬರಕ್ಕೆ ಶುರುವಾಗುತ್ತೆ. ಈ ಘೋಷಣೆಗೆ ಕುಮ್ಮಕ್ಕೆ ಕೊಟ್ಟಂಥವ್ರು ಯಾರು, ಏನು, ಎತ್ತ, ಇವೆಲ್ಲ ಮಾಹಿತಿಗಳು ಈಗ ಬರಬೇಕು. ಸೊ ಈಗ ಸದ್ಯಕ್ಕಂತೂ ಓಕೆ, ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳೀಧರ್. ಮುರಳಿ, ಈಗ ಒಬ್ಬರಿಗೆ ಪೊಲೀಸ್ ಕಸ್ಟಡಿ ಇಬ್ಬರಿಗೆ ನ್ಯಾಯಾಂಗ ಬಂಧನ, ಏನಿದು, ಯಾತಕ್ಕೋಸ್ಕರ ಕೇಳಿದ್ದೆ ಹಾಗೇನ ಪೊಲೀಸರು? ಹೌದು ಅರುಣ್, ಯಾಕಂದ್ರೆ ಕೇವಲ ಇಬ್ಬರು ಆರೋಪಿಗಳನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕಳೆದುಕೊಟ್ಟಿರುವಂತದ್ದು. ಇನ್ನೊಬ್ಬ ಆರೋಪಿ ಏನದ, ಪ್ರಮುಖ ಆರೋಪಿ ಆತ ನಾಸಿಪುಡಿ, ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಕೇಳ್ಕೊಂಡಿದ್ದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಅದವ್ರನ್ನ ಆತನನ್ನ
ಒಂದು ದಿನಗಳ ಕಾಲ ಕಸ್ಟಡಿ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಈಗ ಮಾನ್ಯ ಮಾಡಿರುವಂತದ್ದು. ಅಂದ್ರೆ ನಾಳೆ ಮತ್ತೆ ಅವರು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು, ಕೋದರ್ಗೆ ಹಾಜರುಪಡಿಸಿದ ಬಳಿಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತದ್ದು. ಸದ್ಯಕ್ಕೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣವಾಗಿ ತನಿಖೆನ ಮುಕ್ತಾಯಗೊಳಿಸುವ ಹಂತಕ್ಕೆ ವಿಧಾನಸೌಧ ಪೊಲೀಸರು ಬಂದಿರುವಂತದ್ದು. ಇನ್ನೇನು ಸಾಕ್ಷ್ಯಗಳೇನಿತ್ತು, ಸಾಕ್ಷ್ಯಗಳನ್ನ ಮಾತ್ರ ಕ್ರೋಢೀಕರಿಸಿಕೊಳ್ಬೇಕಿತ್ತು. ಆದ್ರೆ ಆರೋಪಿಗಳನ್ನ ವಿಚಾರಣೆಗೊಳಪಡಿಸುವಂತದ್ದು, ಆರೋಪಿಗಳ ಏನೋ ಒಂದಷ್ಟು ಸಾಕ್ಷ್ಯಗಳು ಮತ್ತು ಆರೋಪಿಗಳ ಸಹಿತ ಹೇಳಿಕೆಗಳೇನಿತ್ತು ಅದನ್ನೆಲ್ಲ ಕೂಡ ಪಡ್ಕೊಳ್ಳುವಂತ ಕೆಲಸವನ್ನು ವಿಧಾನಸೌಧ ಪೊಲೀಸರು ಈಗ ಮುಕ್ತಾಯಗೊಳಿಸಿದ್ದಾರೆ. ನೆಕ್ಸ್ಟ್ ಮಹಮದ್ ನಾಶಿಪುಡಿಯನ್ನು ಕೂಡ ನಾಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರುಣ್. ಓಕೆ, ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಸದ್ಯಕ್ಕೆ ಒಬ್ಬರನ್ನ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಇನ್ನಿಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮೂವರನ್ನ ಕೂಡ ಸೇರಿಸಿ ವಿಚಾರಣೆ ಮಾಡೋದು ಕೆಲವು ಕಡೆಗಳಿರುತ್ತೆ, ಒಬ್ಬೊಬ್ಬರನ್ನ ವಿಚಾರಣೆ ಕೂಡ ಮಾಡ್ತಾರೆ.